ಸಂಪೂರ್ಣವಾಣಿ ನ್ಯೂಸ್ ನಮ್ಮ ನಡಿಗೆ ವಾಸ್ತವದ ಕಡೆಗೆ ಇದು ನಿಮ್ಮ ದನಿ. ಈಗ ಇವ್ರ ಮೇಲಂತೂ ಯಾವುದೇ ಡೌಟ್ ಇಲ್ಲ, ಅದು ನೆನ್ನೆ ಎಲ್ಲ ಫುಲ್ ಕ್ಲಿಯರ್ ಅವಮ್ಮ ಮಾಡ್ಬಿಟ್ಟಿದ್ದಾರೆ. ಈಗ ಉಮಾಪತಿ ಅವ್ರ ಮೇಲೆ ಆಕ್ಚುಲಿ ಅವಮ್ಮನು ಬ್ಲೇಮಿಂಗ್ ಮಾಡ್ತಾರೆ, ನಾನು ಉಮಾಪತಿ ಅವ್ರ ಮೇಲೂ ಡೌಟ್ ಪಡ್ತಲ್ಲ. ಇದು ಹಿಂದ್ಗಡೆ ಇನ್ನೊಬ್ರು ಯಾರೋ ಇದ್ದಾರೆ, ಒಂದ್ ಸಮಥಿಂಗ್. ಯಾಕಂದ್ರೆ ಒಂದು ಯಾವತ್ತು ಹಿಂಗ್ ಅನ್ಕೊಂಡು ಯೋಚನೆ ಮಾಡೋದು ಇಲ್ಲ. ನಾನೀಗ ನಾನೇ ಮೂರು ಆಪ್ಷನ್ ಉಮಾಪತಿ ಕೊಡ್ತಿದ್ದೀನಿ, ಈ ಕಡೆ ನೋಡಿ ಈ ಕಡೆ ನೋಡಿ, ಆಮೇಲೆ ಇದು ನೋಡ್ಕೊಳ್ಳಿ, ಇಲ್ಲ ನೀವು ಮಿಕಾನ. ಒಂದೇನಂದ್ರೆ ಓಪನ್ ಆಗಿ ಹೇಳ್ತೀನಿ, ಈಗ ಆಕ್ಚುಲಿ ಪ್ರೊಡ್ಯೂಸರ್ ಇದ್ರು ಇದೆಲ್ಲ ಹೇಳಿದೆ. ಈಗ ಹರ್ಷ ಅನ್ನೋದು ಹರ್ಷಿತ ಅನ್ಕೊಂಡು ಉಮಾಪತಿ ಅವರ ಹೆಸರು ಉರ್ಮಿಳ ಅನ್ಕೊಂಡೆ, ಏನೋ ಈ ಹುಡುಗಿ ಕಚ್ಚಾಡ್ತಾರಪ್ಪ ನಂಗೋಸ್ಕರ, ಆಹಾ ಬಡ ಖುಷಿ ಅಂತ ಪೊಸೆಸಿವ್ನೆಸ್ ಏನೂ ಇಲ್ಲ ರೈಟ್. ಮತ್ತೆ ಸ್ನೇಹಿತರಲ್ಲೂ ಪೊಸೆಸಿವ್ನೆಸ್ ಇರ್ಬೋದು ಸರ್, ಯಾಕೆ ಹೇಳಕ್ ಆಗಲ್ಲ. ಒಂದೇನಾಗುತ್ತೆ ಯಾವಾಗ ಪೊಸೆಸಿವ್ನೆಸ್ ಬರುತ್ತೆ ಅಲ್ಲ, ಯಾವಾಗ ಬರುತ್ತೆ ಅನ್ನೋದಕ್ಕೆ ತಪ್ಪಿ ತಪ್ಪಿ ಇವ್ರನ್ನೆಲ್ಲ ಒಂದ್ ಕಡೆ ಮೂಲೆ ಗುಂಪು ಮಾಡ್ತಾ ಇದೀವಿ, ಇವ್ರನ್ನೆಲ್ಲ ಮೇಲ್ಗಡೆ ಕುಂತಾರೆ, ಹಿಂಗಾದ್ರೆ ಬರುತ್ತೆ. ಹೌದು ಇಲ್ಲ ಅಂತ ಹೇಳಲ್ಲ ಸರ್, ಎಲ್ಲಾ ಕಡೆಗೂ ಜೊತೆಗೆ ಇದೀವಲ್ಲ ಸರ್, ಎಲ್ಲಾ ಕಡೆಗೂ. ಈಗ ಆಕ್ಚುಲಿ ಉಮಾಪತಿ ಅವ್ರು, ನಾನು ಆಕ್ಚುಲಿ April 9th ನಾನು ಬಂದಿದ್ದಲ್ಲ, April 9th ಇಂದ ಹಿಡಿದು June 12th ವರೆಗೂ ನಾನು ಮೈಸೂರಲ್ಲೇ ಇದ್ದೆ. ನಾವು ಸೋಷಲ್ಸ್ ಅಲ್ಲಿ ಇದ್ದಾಗ್ಲೂ ನಾನೇ ಕರೀತಾ ಇದ್ದೆ. ಈಗ ಆಕ್ಚುಲಿ ನಮ್ಮ ಸಚಿವ ಮೈದು ಮಂಡ್ಯ ಸಚಿವ ಏ ಬರ ಅಂತಂದ್ಬಿಟ್ಟು ಅವನ್ನೆಲ್ಲ ಕರ್ಸ್ಕೊಂಡು ಅಲ್ಲಿ ಗುಡ್ಡೆ ಹಾಕೊಳ್ತಾರೆ, ಇಲ್ಲ ನಮ್ಮ ತೋಟದಲ್ಲಿ ಗುಡ್ಡೆ ಹಾಕೋದ್ರೆ ಇವರು ಉಮಾಪತಿಯವರು ಇರುತ್ತಾ ಇದ್ರು. ಸೊ ಇದ್ರಲ್ಲಿ ಏನಕ್ಕೆ ಈ ಒಮ್ಮನ್ ಪ್ಲಾನ್ ಏನು ನಮ್ಗೆ ಗೊತ್ತಿಲ್ಲ. ಇಲ್ಲ ಈ ಕಡೆ ಉಮಾಪತಿ ಅವ್ರು ಇದ್ ಮಾಡಿ, ಈ ಕಡೆ ಇವ್ರು ಇದ್ ಮಾಡಿ, ಇಲ್ಲ ಬೇರೆ ಏನಾದ್ರು ಇದೆಯಾ ನಮ್ಗೆ ಗೊತ್ತಿಲ್ಲ. ಈಗ ಅದು ಇನ್ವೆಸ್ಟಿಗೇಷನ್ ಬರ್ಬೇಕಾದ್ರೆ ಒಂದು ಇದ್ಯಾರೋ ಸುಮ್ಮನೆ ಸಣ್ಣ ಪುಟ್ಟ ಅವ್ರು ಕಲ್ಲು ಹಿಡಿಯಕಂತೂ ಆಗಲ್ಲ. ಇದ್ರಿಂದ ಯಾರೋ ಒಬ್ರು ಇರ್ಬೇಕು, ಇಲ್ಲ ಏನೇ ಬಂದು ನಾನು ಫೇಸ್ ಮಾಡಿಸ್ತೀನಿ ಮುಂದಕ್ಕೆ ಹೋಗು ಅಂತ ಅದೇ ಗೊತ್ತಿಲ್ಲ. ನಮ್ಗೆ ಹಂಗ್ ಬ್ಲೇಮ್ ಮಾಡೋದಾಗಿದ್ರೆ ಯಾವತ್ತ ಮಾಡ್ಬಿಡ್ತೀನಿ. ಈಗ ನಾನು ಉಮಾಪತಿ ಅವರು ಹೇಳಿದೀನಿ, ನಿರ್ಮಾಪಕರೇ ಇಷ್ಟೈತೆ, ಇಷ್ಟು ನಿಮ್ ಮೇಲೆ ಬಂದೈತೆ, ನೀವು ಪ್ರೂವ್ ಮಾಡ್ಕೊಳ್ಳಿ, ನೀವ ಹೇಳ್ಬಿಡಿ. ಅವ್ರೇನ್ ಹೇಳೋದು, ಫಸ್ಟ್ ನಿಮ್ ಸ್ನೇಹ ಸಂಬಂಧ ಮಾಡಕ್ ನಾನು ಇಷ್ಟು ಕಷ್ಟಪಟ್ಟಿದ್ದೀನಿ, ಕಳ್ಕೊಳಕ್ ನಾ ಇಷ್ಟಪಡ್ತೀನ, ಹೋಗ್ಲಿ ಏನಾರು ಆಕ್ಚುಲಿ ಸಿನಿಮಾ ಫ್ಲಾಪ್ ಆಗೋಯ್ತು, ಇನ್ನೊಂದಾಗೋಯ್ತು, ಮತ್ತೊಂದಾಗೋಯ್ತು ಅಂದ್ರೆ ಹೌದಪ್ಪ ಏನೋ ದ್ವೇಷ ಆಗ್ಬೋದು ಅಂತ. ಆಮೇಲೆ ಮೊನ್ನೆ ಈಗ ಒಂದ್ ಸ್ವಲ್ಪ ದಿನ ಅದು ನ್ಯೂಸ್ ಬರ್ತಾ ಇದೆ ನನಗೆ, ಆಕ್ಚುಲಿ ರಾಬರ್ಟ್ ಇಟ್ ಆಯ್ತು, ನನಗೆ ಎಕ್ಸ್ಟ್ರಾ ಕಾಸ್ ಕೊಡು ಅಂತ ಕೇಳಿದೆ. ಕೊಡೋ ಕಾಸು ನಮ್ಗೆ ಕೊಟ್ಬಿಟ್ರೆ ತುಂಬಾ ಅದ ಇದು ನಮ್ಗೆ ಆಕ್ಚುಲಿ. ಆಮೇಲೆ ಸಿನಿಮಾ ಒಬ್ಬ ನಿರ್ಮಾಪಕ ದುಡ್ಡು ಮಾಡೋದಂದ್ರೆ ಕೇಳೋ ಖುಷಿ ಕೊಡೋನೇ ನಾನು. ಸರ್ ಅರುಣ್ ಕುಮಾರ್ ಏನಾಗುತ್ತೆ ಈಗ ಎಲ್ಲಾ ಕಡೆ ಅದೊಂದು ನ್ಯೂಸ್ ಬರ್ತಾರೆ, ಅದು ಏನು ನಾನ್ ಫಿಲ್ಮಿ ಪೀಪಲ್. ಸೊ ಅವಾಗ ಏನಾದ್ರು ಇದನ್ನೇ ನೆನೆ ನಾನು ಮಾತಾಡಿದೆ, ಹಿಂಗ್ ಬರ್ತಾ ಇದೆ ನೋಡ್ರಿ. ಆಕ್ಚುಲಿ ಧೀರಜ್ ಅವರೇ ನಾನು ಹೇಳೋರು ಒಬ್ರು, ಏನ್ ಬಾಸ್ ಹಿಂಗಾಯ್ತಂತೆ ನಿಜಾನ, ಆಕ್ಚುಲಿ ಅವ್ರ ಸಿನಿಮಾದವರೇ ಅಲ್ಲ, ಇಸ್ ಅ ಪೊಲಿಟಿಷಿಯನ್. ಇವ್ರ ಬಾಯ್ ಬಂದಾಗ ನಾನು ಅದನ್ನೇ ಕೇಳಿದೆ ನೆನೆ, ಅಲ್ಲ ನಿಮ್ಮ ಪಕ್ಕನೆ ನೋಡ್ರಿ ಹಿಂಗೊಂದು ಬರ್ತಾ ಇದೆಯಲ್ಲ ಅಂತಂದ್ರೆ, ಹಂಗಿದ್ರೆ ಬಾಸ್ ನೀವು ನನಗೆ ಫೋನ್ ಮಾಡ್ಬೋದಾಗಿತ್ತು. ನಾನೆಲ್ಲ ಅದೇ ಪಾಯಿಂಟ್ ಕೇಳಿದೆ, ಇಷ್ಟು ದೊಡ್ಡ ಹಗರಣ, ಆಕ್ಚುಲಿ ನಂಬರ್ ನಿಮ್ಮ ಹತ್ರ ಇದೆ, ರಾಕೇಶ್ ನಂಬರ್ ಇದೆ, ನಾಗು ನಂಬರ್ ಇದೆ, ಫಸ್ಟ್ ನನಗೆ ಹೇಳಕ್ ಮುಂಚೆನೆ ಏನಪ್ಪ ಹಿಂಗ್ ಮಾಡಿದ್ರೆ ಸ್ವಲ್ಪ ಹೌದಾ ನಿಜರ ತಪ್ಪ ಏನಂತ ಕೇಳ್ಕೊಳ್ಬೋದಾಗಿತ್ತಲ್ಲ. ಉಮಾಪತಿ ನನಗೆ ಹೇಳಿದ್ದು, ನಮ್ಮ ದೀಪ್ ಅಂತ ನಮ್ಮ ಅಣ್ಣ ಇದ್ದಾರೆ, ದೀಪ್ ಅಂತ ಅವ್ರಿಗೆ ಬ್ರದರ್ ಆಕ್ಚುಲಿ, ಅವರು ಫೈನಾನ್ಸ್ ಎಲ್ಲ ಮಾಡ್ತಾ ಇರ್ತಾರೆ ದೀಪ್ ಅಂತ, ಅವ್ರ ಕಡೆಯಿಂದ ಗೊತ್ತಾಗಿದ್ದು, ಯಾರೋ ಆಡಿಟ್ ಅನ್ಕೊಂಡ್ಬಿಟ್ಟು ಹೇಳಿದ್ರು ಈ ಬ್ಯಾಂಕ್ ಫೋರ್ಜರಿ ಆಗಿದೆ ಅಂತ. ಅದನ್ನೇ ನೋಡಿಲ್ಲ, ಬಟ್ ಒಂದು ನಾನು ಕೊಟ್ಟಿರೋ ಡಾಕ್ಯುಮೆಂಟ್ ಕೀಲಿ ಸ್ಟೇಷನ್ ಕೊಟ್ಬಿಟ್ಟಿದ್ದೀನಿ, ಅದನ್ನ ಅದರಲ್ಲಿ ಏನಂದ್ರೆ ಯಾವುದು ಇಲ್ಲ, ನಂದು ಏನು ಇಲ್ಲ, ಆಧಾರ್ ಕಾರ್ಡ್ ಒಂದೇ ಆಕ್ಚುಲಿ ಅವಮ್ಮ ಕರೆಕ್ಟ್ ಆಗಿ ಹೇಳ್ತಾರೆ. ಉಮಾಪತಿ ಅವ್ರು ಕಳ್ಸಿರೋದು ಒಂದು ಅವಳೆ ತೋರಿಸಿದ್ದು ಆಧಾರ್ ಕಾರ್ಡು. ಬಟ್ ಹೌದು, ಈಗ ನಾನು ಆಧಾರ್ ಕಾರ್ಡ್ ಏನಕ್ಕೆ, ಈಗ ಸಿನಿಮಾ ಮಾಡ್ತಾ ಇರ್ತೀವಿ ಫ್ಲೈಟ್ ಬುಕ್ ಆಗ್ಬೋದು, ಇಲ್ಲ ಅಂದ್ರೆ ಆಕ್ಚುಲಿ ಹೋಟೆಲ್ಗಳ ರೂಮ್ಸ್ ಏನಕ್ಕೋ ಕೊಡ್ಲೇಬೇಕು ಕೊಟ್ಟಿರ್ತೀವಿ. ಅವಳೇನ್ ಕೇಳಿರೋದು ಇದು ಆಧಾರ್ ಕಾರ್ಡ್ ಅಂತ, ಇವ್ರೇನ್ ಮಾಡಿದ್ರು ಇದೇನ ಆಧಾರ್ ಕಾರ್ಡ್ ನಂಬರ್ ಸ್ವಲ್ಪ ಚೆಕ್ ಮಾಡ್ಕೊಂಡು ಇವ್ರು ಕಳ್ಸಿದಾರೆ ಅಂತ ಇವ್ರು ಹೇಳ್ತಾ ಇದಾರೆ. ಅವಮ್ಮ ಹೇಳ್ತಾರೆ ಇಲ್ಲ ಉಮಾಪತಿ ಅವರೇ ಕಳ್ಸಿರೋದು ಅಂತ. ಈಗ ಇದನ್ನ ಯಾರ ಹತ್ರ ಕೇಳ್ತೀರಾ? ಆಮೇಲೆ ಹರ್ಷ ಅವ್ರಿಗೆ ಇದ್ರಲ್ಲಿ ಯಾವ್ದ್ರಲ್ಲೂ ಇಲ್ಲ, ಹರ್ಷ ಆಗ್ಲಿ, ರಾಖಿ ಆಗ್ಲಿ, ರಾಕೇಶ್ ಶರ್ಮಾ ಆಗ್ಲಿ, ಯಾರೂ ಇಲ್ಲ ಇದ್ರಲ್ಲಿ. ಅದರ್ವೈಸ್ ಆಕ್ಚುಲಿ ಈಗ ನೀವು ಹೇಳೋದು ನಿನ್ನೆ ಮೊನ್ನೆ ಆಗಿದ್ರೆ ನಮ್ಮ ತಲೆಗಳು ಬಿಟ್ಬಿಡ್ತಾ ಇದ್ವಿ, ಬಟ್ ಈಗ ನಮ್ಮ ತಲೆಗಳು ಎಷ್ಟು ಕೆಟ್ಟಿರ್ತದೆ, ಹೆಚ್ಚು ಕಮ್ಮಿ ಒಂದು ತಿಂಗಳಿಂದ ಯಾವ್ದು ಸರಿ ಯಾವ್ದು ತಪ್ಪು ಯಾರು ಏನು ಮೊದ್ಲೇ ಕೆಲಸ ಇಲ್ಲ. ಅದ್ರಲ್ಲಿ ಇದೊಂದು ಕೆಲಸ ಮಾಡ್ಕೊಂಡು ಕೂತ್ಕೊಳ್ಳೋದ ನಾವು, ಮಸಿ ಬೆಳೆಯೋದಾದ್ರೆ ಏನಾದ್ರು ಮಾಡಿದ್ರೆ ತಾನೇ ಮಸಿ ಬೆಳೆಯಕ್ಕೆ. ನಾನು ಸೋಷಲ್ಸ್ ಬಂದಿದ್ದೀನಿ ಅಂತ ಯಾವಾಗ 7th ನಾವು ಆಕ್ಚುಲಿ ಸೋಷಲ್ಸ್ ಅಲ್ಲಿ ಇದ್ವಿ ನಾವೆಲ್ಲ. ಹರ್ಷ ಹೇಳಿ ನಾವು ತೋಟಕ್ಕೆ ಹೋಗಿಲ್ಲ, 5th ನಾವು ತೋಟಕ್ಕೆ ಹೊರಡೋಣ ಅಂತ. ಹರ್ಷ ಹೇಳಿದ್ರು ನನ್ಗೆ ಸ್ವಲ್ಪ ಕೆಲಸ ಇದೆ ಹರ್ಷ, ನಾನು ಮುಗಿಸ್ಕೊಂಡ್ಬರ್ತೀನಿ. 6th ಮಧ್ಯಾಹ್ನ ಹರ್ಷ ಅವ್ರು ಬಂದವ್ರೆ ಎಲ್ಲಿಗೆ ತೋಟಕ್ಕೆ, 7th ಇವ್ರು ತೋಟಕ್ಕೆ ಬಂದ್ರು. 7th ಅವ್ರು ಆಕ್ಚುಲಿ ಏನು ಯೂನಿಯನ್ ಮೈಸೂರು ಯೂನಿಯನ್ಗೆ ಒಳಗಡೆ ಬಂದು ಹೋಗಿದ್ರೆ ನಾನು ಬಂದೋಗಿದ್ದೀನಿ ನಿಮ್ಗೆ ಇದಕ್ಕೂ ಅಂತ. ಯಾವಾಗ ಬಂದೋದ್ರು ಇವರು ತಗೋರೆ ಸಿ ಸಿ ಟಿವಿ ಕ್ಯಾಮ್ರಾ ಅಲ್ಲಿ ಆ ಮೂರ್ ಜನ ಇದಾರೆ, ಯಾರು ಅವರು ಅರುಣ ಕುಮಾರಿ ಅವರು ಮೂರ್ ಜನ. ಸರ್ ಸರ್ ಸಾಮಾನ್ಯ ಮುಖ್ಯವಾದ ವಿಚಾರ ಏನು ಅಂತಂದ್ರೆ
ಒಂದು ಕಡೆ ಅರುಣ್ ಕುಮಾರ್ ಬ್ಯಾಂಕ್ ಮ್ಯಾನೇಜರ್ ಅಲ್ಲ ಅನ್ನುವಂತದ್ದು ನಿಮಗೆ ಚೆಕ್ ಮಾಡ್ಕೊಂಡ ಗೊತ್ತಾಗಿದೆ. ಸರ್ ಚೆಕ್ ಅಲ್ಲ ಅವ್ರಿಗೆ ಸೆಕೆಂಡ್ ಪ್ಯೂಸಿಗೆ ಯಾರು ಕೊಡ್ತಾರೆ ಸರ್? ಸಂಪೂರ್ಣವಾಣಿ ನ್ಯೂಸ್ ನಮ್ಮ ನಡಿಗೆ ವಾಸ್ತವದ ಕಡೆಗೆ ಇದು ನಿಮ್ಮದನಿ.